ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ಭಾಳ ಸಂತೋಷ ಆಗ್ತದೆ. ನನಗೆ ಹೊರಗಡೆಗೆ ಮಧು ಬಂಗಾರಪ್ಪ ಅಂತ ಹೇಳಿ ಪರಿಚಯ ಆಗಿದ್ದು, ಬಂಗಾರಪ್ಪ ಅವ್ರ ಮಗನಾಗ ಒಂದು ಕಡೆಗಾದರೆ ಇನ್ನೊಂದು ಚಿತ್ರರಂಗದಿಂದ. ಅದಕ್ಕೆ ನಾನು ವಿಶೇಷವಾಗಿ ಚಿತ್ರರಂಗದವರ ಅಧ್ಯಕ್ಷರಿದ್ದಾರೆ, ಎಲ್ಲ ಹಿರಿಯರಿದ್ದಾರೆ, ನಾನು ಹೆಸರು ತೊಗೊಳೋದಕ್ಕೆ ಹೋಗೋದಿಲ್ಲ, ಭಾಳ ಸಂತೋಷ ಆಗುತ್ತೆ ನಾನು. ಯಾಕೆಂದರೆ ಎಲ್ಲ ರಾಜಕೀಯ ಮಕ್ಕಳು ಚಿತ್ರರಂಗದಲ್ಲಿ ಹೆಸರು ತಗೊಳ್ಳೋದು ಸ್ವಲ್ಪ ಕಷ್ಟ, ಭಾಳ ಕಷ್ಟ ಆಗ್ತದೆ. ಆದರೆ ಮಧು ಬಂಗಾರಪ್ಪ ಇವತ್ತು ಕೂಡ ಆ ಹೆಸರು ತೊಗೊಂಡಿದ್ದೀನಿ. ಅದಕ್ಕೆ ನನಗೆ ಚಿತ್ರರಂಗದ ಎಲ್ಲ ನೋಡಿದಾಗ ಖುಷಿ. ಈಗ ಅರ್ಜೆಂಟಾಗಿ ಒಂದು ಫಿಲಮ್ ಪ್ರೊಡಕ್ಷನ್ ಮಾಡಬೇಕು ಅಂತ ಆಸೆ. ಈ ಚುನಾವಣೆ ಆದ ತಕ್ಷಣ ಗ್ಯಾರಂಟಿ ನೂರು ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಅದು ನನ್ನ ಪ್ಯಾಷನ್ ಇತ್ತು. ಬಟ್ ರಾಜಕಾರಣಕ್ಕೆ ಬಂದಮೇಲೆ ಕೆಲವು ಮರ್ತೋಗ್ಬಿಡ್ತೀವಿ ನಾವು, ಏನು ಮಾಡೋದಕ್ಕಾಗೋದಿಲ್ಲ, ರಾಜಕಾರಣನೇ ಹಾಗೆ ಇರ್ತದೆ ಕೆಲಸದೇ. ಆದರೆ ನಾವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ, ಯಾಕೆಂದರೆ ಅವಶ್ಯಕತೆ ಇದೆ. ಭಾಳ ಹೆಮ್ಮೆ ಅನಿಸುತ್ತೆ ಇವತ್ತು ಗೀತಕ್ಕವ್ರನ್ನ ಚಿತ್ರರಂಗದ ವತಿಯಿಂದ ಎಲ್ಲ ಪ್ರೊಡ್ಯೂಸರ್ಸ್, ಯಾಕೆಂದರೆ ಎಲ್ಲರಿಗೂ ಹೊಟ್ಟೆಗೆ ಅನ್ನ ಬೇಕು. ಫಿಲಮ್ ಇಂಡಸ್ಟ್ರೀಲಿ ಅನ್ನ ಕೊಡೋರು ಯಾರು ಅಂದರೆ ಪ್ರೊಡ್ಯೂಸರ್ಸು, ಅನ್ನದಾತರು ದೊಡ್ಡವ್ರು ಹೇಳ್ತಾರೆ. ಅದಕ್ಕೆ ಅನ್ನದಾತರು ಇವತ್ತು ಮತದಾರರಿಗೆ ಮನವಿ ಮಾಡ್ತಾರಂತ ಹೇಳಿದರೆ ಅದು ಗೀತಕ್ಕವರಿಗೆ, ನನ್ನ ಅಕ್ಕಂಗೆ. ಅದಕ್ಕೆ ನಿಮಗೆ ವಿಶೇಷವಾಗಿ ನಾನು ಗೌರವವನ್ನು ಮತ್ತು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೇದಿಕೆ ಮೇಲೆ ನನ್ನ ಬಾಬ ಶಿವರಾಜ್ ಕುಮಾರ್ ಅವರು ಇದ್ದಾರೆ, ಅವರಿಗೂ ಕೂಡ ಗೌರವ ಕೊಟ್ಟು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು ಮಾಧ್ಯಮ ಮಿತ್ರರೇ, ನಾನು ಒಂದೆರಡು ವಿಚಾರನ ಹೇಳಿ ಭಾಳ ಆದಷ್ಟು ಬೇಗ ಮುಗಿಸ್ತೀನಿ. ಯಾಕೆಂದರೆ ರಾಜಕಾರಣದೊಳಗೆ ಸ್ವಲ್ಪ ನಮಗೆ ಮಾತು ಕಮ್ಮಿ ಮಾತಾಡೋದು ಸ್ವಲ್ಪ ಭಾಳ ಕಷ್ಟ, ಅದು ಇತ್ತೀಚಿನ ದಿನಗಳಲ್ಲಂತೂ ಇನ್ನೂ ಜಾಸ್ತಿ ಕಷ್ಟ. ನೀವು ಅನುಭವಿಸ್ಬೇಕಾಗತ್ತೆ, ಯಾಕೆಂದರೆ ಮೈಕ್ ಕೊಟ್ಬಿಟ್ಟಿದ್ದೀರಿ, ನಾನು ಏನು ಮಾಡೋಕ್ಕಾಗಲ್ಲ. ಆದರೆ ಏನು ಮಾತಾಡ್ತೀನಿ ಸಮಯ ಪ್ರಜ್ಞೆಯಲ್ಲಿ ಭಾಳ ಕಮ್ಮಿಯಲ್ಲಿ ಮಾತಾಡ್ತೀನಿ. ಮೊದಲೇದಾಗಿ ಮುಂಚೆ 2014 ಗೀತಾ ಶಿವರಾಜ್ ಕುಮಾರ್ ಅವರು ನಿಂತಿದ್ದರು, ಬೇರೆ ಪಕ್ಷದಲ್ಲಿದ್ವಿ, ಅದು ಬೇರೆ ಒತ್ತಡನೂ ಕೂಡ ಇತ್ತು. ಯಾಕೆಂದರೆ ನಾನು ನಮ್ಮ ತಾಯಿಯವ್ರಿಗೆ ಹುಷಾರಿರಲಿಲ್ಲ, ಯಾಕೆಂದರೆ ಸುಮಾರಷ್ಟು ವಿಚಾರಗಳು ನಿಮಗೆ ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ. ಗೀತಕ್ಕವರು ಒಪ್ಕೊಂಡಿರೋ ದಿವಸ ನಾನು ಇಲ್ಲಿರಲಿಲ್ಲ. ಗೀತಕ್ಕ ಮತ್ತು ಶಿವಣ್ಣ ಅವರು ನಮ್ಮ ತಾಯಿಯವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದರು. ನಮ್ಮ ತಾಯಿಯವರಿಗೆ ಆ ಸಂದರ್ಭದಲ್ಲಿ ಆರೋಗ್ಯದ ಸ್ಥಿತಿ ಸರಿ ಇರಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಏನಾಗ್ತದೆ, ಯೂಶಲಿ ಯಾರು ಆಗ್ತಾರೆ, ಈಗಲೂ ಕೂಡ ಮಧು ಬಂಗಾರಪ್ಪ ನಿಲ್ತಾರ, ಗೀತಾ ಶಿವರಾಜ್ ಕುಮಾರ್ ನಿಲ್ತಾರ, ಇನ್ಯಾರೋ ನಿಲ್ತಾರೆ ಅಂತಲೇ ನಿಮಗೆಲ್ಲ ಮನಸ್ಸಲ್ಲಿತ್ತು. ಆವತ್ತು ಕೂಡ ಇಲ್ಲ ಬಂಗಾರಪ್ಪಜಿಯವರ ಮನೆಯವರು ಯಾರು ನಿಲ್ತಾರ, ಇಲ್ಲ ನನ್ನ ದೊಡ್ಡಕ್ಕ ನಿಲ್ತಾರ, ಇಲ್ಲ ಮಧು ಬಂಗಾರಪ್ಪನೇ ನಿಲ್ತಾರ ಅಂತ ಹೇಳಿತ್ತು. ಆ ಸಂದರ್ಭದಲ್ಲಿ ನನಗೆ ಗೊತ್ತಿರಲಿಲ್ಲ. ಶಿವಣ್ಣ ಗೀತಕ್ಕ ಅಮ್ಮನ್ನ ಭೇಟಿ ಮಾಡೋಕ್ಕೆ ಬಂದಿದ್ದರು ಅವರ ಆರೋಗ್ಯವನ್ನು ವಿಚಾರಿಸೋದಕ್ಕೆ. ಅಮ್ಮ ಕೇಳ್ತಾರೆ ನಮ್ಮ ತಾಯಿಯವರು, ಇಲ್ಲ ಎಲ್ಲರೂ ಪೇಪರಲ್ಲೆಲ್ಲ ಹೆಸರು ಹಾಕ್ತಾಯಿದ್ದಾರೆ, ನಂದು ಹಾಕ್ತಾಯಿದ್ದಾರೆ ಅಂದರೆ ಅಮ್ಮಂದು, ಮತ್ತು ಗೀತಕ್ಕಂದು ಹಾಕ್ತಾಯಿದ್ದಾರೆ, ಮತ್ತು ಮಧುದು ಹಾಕ್ತಾಯಿದ್ದಾರೆ, ಈಗ ಮಧು MLA ಆಗಿದ್ದಾನೆ, ಮತ್ತು ಅವನೇ ನಿಂತ್ಕೊಬಿಡ್ತಾನೆ, ಮತ್ತು ಏನು ಅಂತ ಹೇಳಿ. ಶಿವಣ್ಣ ಗೀತಕ್ಕವರೆಲ್ಲ ಇಲ್ಲ ಏನು ಪರವಾಗಿಲ್ಲ, ಗೀತಕ್ಕ ನಿಲ್ಲಾದ್ರೆ ನಿಲ್ಲಿ. ಅದು ಇಟ್ ವಾಸ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ಇಟ್ ವಾಸ್ ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸುಮ್ಮನೆ. ಯಾಕೆಂದರೆ ಶಿವಣ್ಣ ಅವರಲ್ಲಿ ಆ ಹೃದಯದಲ್ಲಿ ಆ ಕಲ್ಮಶನೇ ಇಲ್ಲ ಶಿವಣ್ಣ ಅವರಿಗೆ ಯಾವತ್ತು ಕೂಡ. ಯಾಕೆಂದರೆ ಆವಾಗ ಸ್ವಲ್ಪ ಮಾಧ್ಯಮದಲ್ಲಿ ಬೇರೆ ಬೇರೆ ಮಾತುಗಳು ಬಂತು, ಶಿವಣ್ಣ ಅವರ ಅಭಿಮಾನಿಗಳಿರ್ಬೋದು ಬೇರೆಯವ್ರಿಗೆ ಕೂಡ. ಯಾಕೆಂದರೆ ಅಲ್ಲಿಗೆ ನಾನು ಮಾತಾಡೋ ಹಕ್ಕು ನನಗಿರೋದಿಲ್ಲ, ಅದು ಶಿವಣ್ಣ ಅವ್ರಿಗೆ ಹಿಂದೆ ಇರ್ತದೆ. ನಾನು ಶಿವಣ್ಣವ್ರವ್ರಿಗೂ ಗೀತಕ್ಕ ಶಿವಣ್ಣ ನನ್ನ ಲೈನ್ ಕ್ರಾಸ್ ಮಾಡೋಕ್ಕಾಗಲ್ಲ ನಾನು ಆ ಕಡೆಗೆ. ಆದರೆ ಅವರು ಆ ಸಂದರ್ಭದಲ್ಲಿ ಒಪ್ಕೊಂಡ್ರು. ನಾನು ಆ ಸಂದರ್ಭದಲ್ಲಿ ಹೇಳಿದೆ ಗೀತಕ್ಕ ಅವರಿಗೆ, ಇಲ್ಲ ಸ್ವಲ್ಪ ಕಷ್ಟ ಇದೆ ಆದರೂ ಕೂಡ ಅಂಥೇಳಿ. ಅವಾಗ ಒಂದು ಮಾತು ಹೇಳಿದರು, ಸೋಲಿಲ್ಲದ ಸರ್ದಾರ ಅಂತ ಹೇಳಿದರು. ಆದರೆ ನಾನು ನೆನಪು ಮಾಡಿಕೆ, ಯಾಕೆಂದರೆ ನಾವು ಯಾವತ್ತೂ ಕೂಡ ಕೆಲವು ವಿಚಾರನ ಮುಚ್ಚುಮರೆ ಮಾಡಬಾರ್ದು. ಬಂಗಾರಪ್ಪಾಜಿಯವರು ಅವ್ರ ಜೀವನದಲ್ಲಿ ಲಾಸ್ಟ್ ಚುನಾವಣೆ ಸೋಲ್ತಾರೆ. ಕಾರಣ ನಾನು ಇಲ್ಲಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಚುನಾವಣೆ ಅಖಾಡದಲ್ಲಿ ಚರ್ಚೆ ಮಾಡ್ತೀನಿ. ಯಾಕೆಂದರೆ ಮಾಡಬೇಕಾಗ್ತದೆ, ಯಾಕೆಂದರೆ ಈ ವೇದಿಕೆನ ಅದಕ್ಕೆ ಯೂಸ್ ಮಾಡ್ಕೊಳ್ಳೋದಿಲ್ಲ. ಬಂಗಾರಪ್ಪವ್ರನ್ನ ಇವತ್ತು ಮನಮನೆಯಲ್ಲೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನೆನಪು ಮಾಡ್ಕೊಳ್ತಾರೆ, ಇಡೀ ರಾಜ್ಯದಲ್ಲಿ ನೆನಪು ಮಾಡ್ಕೊಳ್ತಾರೆ. ಇವತ್ತು ಬಂಗಾರಪ್ಪಾಜಿಯವರು ಜೀವಂತವಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಇಡೀ ರಾಜ್ಯದಲ್ಲಿ, ಅದು ಫ್ರೀ ಕರೆಂಟು ಪಂಪ್ ಸೆಟ್ಟಲ್ಲಿ ಮೋಸ್ಟ್ಲಿ ನೀವೆಲ್ಲ ತೋಟ ಇದೆ ಅಂದರೆ ಅಲ್ಲಿ ಫ್ರೀ ಕರೆಂಟ್ ಅಂದರೆ ಅದು ಬಂಗಾರಪ್ಪ ಅವರ ಕೊಡುಗೆ, ಆಶ್ರಯ ಮನೆ, ಈ ಥರ ಬೇಕಾದಷ್ಟು ಇದ್ದಾವೆ. ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆ ಸಂದರ್ಭದಲ್ಲಿ ಗೀತಕ್ಕ ನಿಲ್ಲಬೇಕಾಯ್ತು. ಅವಾಗ ಹೇಳಿದ್ಲು ಗೀತಾ, ನಾನು ಹೇಳಿದ ಸ್ವಲ್ಪ ಕಷ್ಟ ಆಗುತ್ತೆ, ಯೋಚನೆ ಮಾಡು, ನೀನು ಹಚ್ಕೊಳಕ್ಕೆ ಹೋಗಬೇಡ ಅಂತ. ನಮ್ಮ ದೊಡ್ಡಕ್ಕನೂ ಇದ್ದರು ಹಾಲಲ್ಲಿ, ನಾನು ನೀನು ಸುಜಾತಕ್ಕ ಕೂತ್ಕೊಂಡಿದ್ವಿ. ಅವಾಗ ಅವಳು ಒಂದೇ ಮಾತು ಹೇಳಿದ್ಲು, ಮಾಮ ಅಂತೀವಿ ನಮ್ಮ ತಂದೆಯವರಿಗೆ, ಮಾಮನ ಕೊನೆ ಸೋಲ್ಕಿಂತ ದೊಡ್ಡದೇ ನನ್ನ ಸೋಲು ಅಂದ್ಲು. ನಾನೇನು ಹೇಳೋಕ್ಕಾಗಲಿಲ್ಲ. ಸರಿ ಅಕ್ಕಾಡಕ್ಕೆ ಬಂದ್ವಿ,
ನಿಂತ್ಕೊಂಡ್ವಿ. ಒಳ್ಳೆ ಆಶೀರ್ವಾದ ಮಾಡಿದರು, ಗೆಲ್ಲಕ್ಕಾಗಲಿಲ್ಲ ಚುನಾವಣೆ. ಅದಾದ ಮೇಲೆ ನಾನು ಕೂಡ ಚುನಾವಣೆಯಲ್ಲಿ ನಿಂತೆ. ಮತ್ತು ನಾನು ವಿಧಾನಸಭೆಯಲ್ಲಿ ಸೋತೆ 2019. ಎಮ್ ಪಿ ಎಲೆಕ್ಷನಲ್ಲಿ 2 ಸತಿ ನಿಂತೆ, ಮತ್ತೆ ಸೋಲನ್ನು ಅನುಭವಿಸ್ಬೋದು, ಮತ್ತೆ ಸೋಲು. 8 ಸತಿಯಲ್ಲಿ ಸುಮಾರು ಗೀತಕ್ಕನ ಲೆಕ್ಕ ಸೇರಿದರೆ ನಾನು ಗೆದ್ದಿದ್ದು ಚಿನ್ನಪ್ಪಮ್ಮ 2 ಸತಿ, ಸೋತಿದ್ದು 6 ಸತಿ. ಆದರೆ ಆ್ಯಸ್ ಎ ಲೀಡರ್ ಮಧು ಬಂಗಾರಪ್ಪ ಇವತ್ತವರೆಗೂ ಸೋತಿಲ್ಲ, ನಾಳೆನೂ ಸೋಲೋದಿಲ್ಲ, ಅದನ್ನು ಮಾತ್ರ ಗ್ಯಾರಂಟಿ. ಯಾಕೆಂದರೆ ಅದನ್ನು ಕಾಪಾಡ್ತಾನೆ. ಚುನಾವಣೆಯಲ್ಲಿ ಮಾತ್ರ ಒಬ್ಬ ಸೋಲ್ತಾನೆ. ಚುನಾವಣೆಯಲ್ಲಿ ಕಾರಣಗಳು ಬೇಕಾದಷ್ಟು ಇರ್ತವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.